ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾರಿಗಾದರೂ ದಾನವನ್ನು ಕೊಡ್ತೀವಲ್ಲ, ಈ ರೀತಿ ದಾನವನ್ನು ಕೊಡುವಾಗ ಯಾವ ಯಾವ ವಸ್ತುಗಳನ್ನು ಕೊಡಲೇಬಾರ್ದು ದಾನವಾಗಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಯಾರಿಗಾದರೂ ದಾನ ಮಾಡುವಂಥದ್ದು ಪರಮ ಪುಣ್ಯವಾದಂತಹ ಕೆಲಸ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯದಲ್ಲಾಗಿರ್ಬೋದು ಅಥವಾ ಶುಭ ದಿನಗಳಲ್ಲಾಗಿರ್ಬೋದು ದಾನವನ್ನು ನಾವು ಕೊಡ್ತಾ ಇರ್ತೀವಿ. ಈ ರೀತಿ ದಾನವನ್ನು ಮಾಡುವಾಗ ಕೆಲವೊಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಾವು ದಾನವಾಗಿ ಬೇರೆಯವ್ರಿಗೆ ಕೊಡಬಾರ್ದು. ಅದು ಯಾವ ಯಾವ ವಸ್ತುಗಳು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಾನ ಕೊಡಲೇಬಾರ್ದು ಅನ್ನೋವಂಥ ಮೊದಲನೇ ವಸ್ತು ಯಾವುದು ಅಂತಂದರೆ ಅದು ಪೊರಕೆ. ಸಾಮಾನ್ಯವಾಗಿ ಪೊರಕೆಯನ್ನು ನಾವು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಭಾವಿಸಿರ್ತೀವಿ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿಯನ್ನು ನಾವೇ ನಮ್ಮ ಕೈಯಾರೆ ಬೇರೆಯವ್ರಿಗೆ ಕೊಟ್ಟು ಕಳಿಸಿದಾಗ ಆಗತ್ತೆ. ಅದಕ್ಕೋಸ್ಕರ ಯಾರಿಗೆ ಆಗಲಿ ನೀವು ಪೊರಕೆಯನ್ನು ದಾನವಾಗಿ ಕೊಡಲೇಬಾರ್ದು. ಇನ್ನು ಕೆಲವೊಂದು ಸಲ ಬಾಡಿಗೆ ಮನೆಯಲ್ಲಿ ಇರ್ತೀರಾ, ಇನ್ನೊಂದು ಮನೆಗೆ ಶಿಫ್ಟ್ ಆಗುವಾಗ ಪೊರಕೆಯನ್ನು ಅದೇ ಮನೆಯಲ್ಲಿ ಬಿಟ್ಟೋಗಿರ್ತಾರೆ, ಆ ಪೊರಕೆಯನ್ನು ನೀವು ಬಳಸಬಾರ್ದು. ಇನ್ನು ಎರಡನೆಯ ವಸ್ತು ಯಾವುದು ನೀವು ದಾನವಾಗಿ ಕೊಡಬಾರ್ದು ಅಂತ ಕೇಳೋದಾದರೆ, ಹರಿತವಾದ ಅಥವಾ ಚೂಪಾದ ವಸ್ತುಗಳು, ಚಾಕು ಆಗಿರ್ಬೋದು, ಕತ್ತರಿ, ಸೂಜಿ, ಈ ರೀತಿಯಾದಂತಹ ಶಾರ್ಪ್ ಆಗಿರುವಂತಹ ವಸ್ತುಗಳನ್ನು ಕೂಡ ನೀವು ದಾನವಾಗಿ ಕೊಡಬಾರ್ದು. ಕೆಲವೊಂದು ಸಲ ಇದು ನಮ್ಮ ಹತ್ರ ಎರಡು ಮೂರು ಇದೆ, ನನಗೆ ಬೇಡ ಇದು, ಇದನ್ನು ಕೊಟ್ಬಿಡೋಣ ಅಂತ ಚಾಕುವನ್ನಾಗಲಿ ಅಥವಾ ಕತ್ತರಿನಾಗಲಿ ಸೂಜಿನಾಗಲಿ ಕೊಡ್ತೀವಿ. ಈ ರೀತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಹರಿತವಾಗಿರುವಂತಹ ವಸ್ತುಗಳನ್ನು ಬೇರೆಯವ್ರಿಗೆ ಕೊಡಬಾರ್ದು. ಯಾಕಂದರೆ ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿ ಜಗಳಗಳು ಆಗುವಂತಹ ಸಂಭವವಿರುತ್ತೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಬೇರೆಯವ್ರಿಗೆ ದಾನ ಮಾಡಬಾರ್ದು. ಇನ್ನು ಮೂರನೇ ವಸ್ತು ಯಾವುದು ಅಂತಂದರೆ ಅದು ಎಣ್ಣೆ. ಎಣ್ಣೆಯಲ್ಲಿ ಮುಖ್ಯವಾಗಿ ಕೊಬ್ಬರಿ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ದಾನ ಮಾಡಬೇಡಿ. ದಾನ ಮಾಡಿದರೂ ಕೂಡ ಒಂದು ರೂಪಾಯಿ ಅಥವಾ ಇಸ್ಕೊಂಡು ಅಥವಾ ಅವರು ಕೊಟ್ಬಿಟ್ಟು ತಗೊಳ್ಬೇಕಂತೆ. ಹಾಗೆ ಅದನ್ನು ಫ್ರೀಯಾಗಿ ಒಂದೇ ಒಂದು ಸ್ಪೂನ್ ಅಷ್ಟಾದ್ರೂ ನೀವು ಕೊಡಬಾರ್ದಂತೆ. ಯಾಕಂದರೆ ಈ ರೀತಿ ಎಣ್ಣೆಯನ್ನು ನೀವು ದಾನ ಮಾಡೋದ್ರಿಂದ ಶನಿದೇವನ ಒಂದು ಕಣ್ಣಿಗೆ ತುತ್ತಾಗಬೇಕಾಗತ್ತೆ, ಶನಿ ಕಾಟ ನಿಮಗೆ ಆರಂಭವಾಗತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ನೀವು ಎಣ್ಣೆಯನ್ನು ಬೇರೆಯವ್ರಿಗೆ ಕೊಡಬೇಡಿ. ಇನ್ನು ನಾಲ್ಕನೆಯದು, ಒಡೆದು ಹೋಗಿರುವಂತಹ ಯಾವುದಾದ್ರೂ ಒಂದು ವಸ್ತು ಆಗಲಿ ಅಥವಾ ಹರಿದು ಹೋಗಿರುವಂತಹ ಬಟ್ಟೆಯನ್ನಾಗಲಿ ನೀವು ಬೇರೆಯವ್ರಿಗೆ ದಾನವನ್ನಾಗಿ ಕೊಡಬಾರ್ದು. ನೀವು ದಾನವನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ರೀತಿಯಾದಂತಹ ಒಡೆದು ಹೋಗಿರುವಂಥ ಹರಿದೋಗಿರುವಂತಹ ಬಟ್ಟೆಗಳನ್ನಾಗಲಿ ನೀವು ದಾನ ಕೊಟ್ಟರೆ, ದಾನ ಕೊಟ್ಟು ನೀವು ಪಡ್ಕೊಳ್ಳೋವಂಥ ಪುಣ್ಯಕ್ಕಿಂತ ಹೆಚ್ಚಾಗಿ ಪಾಪವನ್ನು ನೀವು ತುಂಬಿಕೊಳ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ, ಅಳಸಿ ಹೋಗಿರುವಂಥ ಊಟವನ್ನು ಅಥವಾ ಆಹಾರ ಪದಾರ್ಥಗಳು ಹಾಳಾಗಿರುವಂಥದ್ದು ಅಥವಾ ಹುಳ ಬಿದ್ದಿರೋವಂಥದ್ದು, ಬೂಸ್ಟ್ ಹಿಡ್ದಿರೋವಂಥ ಆಹಾರ ಪದಾರ್ಥಗಳನ್ನು ಬೇರೆಯವ್ರಿಗೆ ದಾನವಾಗಿ ಕೊಡಬಾರ್ದು. ಕೆಲವೊಂದು ಸಲ ನಮ್ಮ ಮನೆಯಲ್ಲಿ ತುಂಬ ಜಿಪ್ಪಿಣ್ರಿರ್ತಾರೆ, ಹಾಳಾಗಿರೋದು ನಾವಂತೂ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಇವ್ರ ಹತ್ರ ಅದನ್ನು ಕೊಂಡ್ಕೊಳ್ಳೋಕ್ಕೂ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೊಡ್ತಾರೆ. ಆ ರೀತಿಯಾದಂತಹ ಪಾಪವನ್ನು ಖಂಡಿತವಾಗ್ಲೂ ಮಾಡಬೇಡಿ. ನಿಮ್ಮ ಕೈಯಲ್ಲಿ ದುಡ್ಡಿದ್ದರೆ ಒಳ್ಳೆಯದನ್ನು ಕೊಡಿಸಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಮಾಡೋದಕ್ಕೆ ಹೋಗಬೇಡಿ. ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಲಿಲ್ಲ ಅಂದ್ರೂ ದೇವರೇನು ಬೇಜಾರು ಮಾಡ್ಕೊಳಲ್ಲ. ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನೀವೇ ಪಾಪವನ್ನು ಹೆಚ್ಚು ಮಾಡ್ಕೊಳ್ತೀರಾ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಯಾವ ವಸ್ತುಗಳನ್ನು ನಾವು ದಾನದ ರೂಪದಲ್ಲಿ ಬೇರೆಯವ್ರಿಗೆ ಕೊಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.